ಗೊತ್ತಿಲ್ಲ ನಿಮ್ಗೆ. ತುಂಬಾ ಖುಷಿ ಅನ್ನಿಸ್ತಿದೆ ಜನರ ಜೊತೆ ಕೂತು ಸಿನಿಮಾ ನೋಡಿದಾಗ. ಆಮೇಲೆ ನನ್ನ ಕ್ಯಾರೆಕ್ಟರ್ಗೆ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಯಾಕಂದರೆ ನಂದು ಚೇಂಜ್ ಮೂಡ್ ಚೇಂಜ್ ಓವರ್ ಆಗುತ್ತೆ. ಸೊ ಈ ಥರ ಕ್ಯಾರೆಕ್ಟರ್ಗೆ ನನಗೆ ಈ ಥರ ರೆಸ್ಪಾನ್ಸ್ ಬರುತ್ತೆ ಅಂದ್ಕೊಂಡೇ ಇರಲಿಲ್ಲ. ಸೊ ತುಂಬ ಖುಷಿ ಅನ್ನಿಸ್ತಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಮತ್ತೆ ಅಪ್ಪ ಮಗಳ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ ಪ್ರೇಕ್ಷಕರು, ಅದ್ರ ಬಗ್ಗೆ ಹೇಳೋದಾದ್ರೆ ಅಪ್ಪ ಮಗಳು ಬಾಂಡಿಂಗ್ ಏನಿದೆ ಎಲ್ಲರೂ ತುಂಬ ಇಷ್ಟಪಡ್ತಿದ್ದಾರೆ. ಅದಾದಮೇಲೆ ಒಂದು ಸೀನ್ ಬರುತ್ತೆ, ಸೊ ಅಲ್ಲಿ ಜನ ಎಲ್ಲ ಹೇಳ್ತಿದ್ದಾರೆ ಹಿಂಗೆ ಮಾಡಬಾರ್ದಿತ್ತು ಹಂಗೆ ಹಿಂಗೆ ಅಂತ. ಬಟ್ ಆದರೂ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ಸೊ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕಂದ್ರೆ ಸರಿಗೆ ತುಂಬ ತಾಳ್ಮೆ ಇದೆ ನಮಗೆ ಸೆಟ್ಟಲ್ಲೂ ಕೂಡ. ಇವಾಗ ಒಂದು ಸೀನಿಗೆ ಈ ಥರ ಬೇಕು ಅಂದರೆ ಒಂದು ದಿವಸನೂ ಕೋಪ ಮಾಡ್ಕೊಂಡಿಲ್ಲ ಸರ್, ತುಂಬ ತಾಳ್ಮೆಯಿಂದ 30 ಡೇಸ್ ಶೂಟ್ ಮಾಡಿದ್ದಾರೆ. ಇದು ಬೇಕು ಇನ್ನೊಂಚೂರು ಹಿಂಗೆ ಬೇಕು ಅಂತ ಹೇಳ್ಕೊಡ್ತಾರೆ ಹೊರತು ರೇಗಾಡೋದು ಏನಿಲ್ಲ. ಆ್ಯಂಡ್ ನಾನು ಡೈರೆಕ್ಟರ್ ಸರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಈ ಥರ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟಿರುತ್ತೆ, ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಅದು ಮಾಡೋಕ್ಕಾಗುತ್ತೆ ಅಂತ ಕೊಟ್ಟಿರಲ್ಲ ಸರ್. ಇದು ನಿಮ್ಮ ಮೊದಲನೇ ಸಿನಿಮಾನ ಅಥವಾ ಮುಂಚೆ ಯಾವುದಾದ್ರೂ ಮಾಡಿ? ಮುಂಚೆ ಮಾಡಿದ್ದೆ, ರಿಲೀಸ್ ಆಗ್ತಿರೋದ್ರಲ್ಲಿ ಇದು ಸೆಕೆಂಡ್ ಮೊದಲನೇ ಮೂವಿ ಹುಳಿಬೇಟೆ ಅಂತ ಮಾಡಿದ್ದೆ. ಸೊ ಅದು ರಿಲೀಸ್ ಆಗಿದೆ. ಸೊ ಕ್ಯಾರೆಕ್ಟರ್ಗೋಸ್ಕರ ಸ್ಪೆಷಲ್ ತಯಾರಿ ಏನಾದರೂ ಮಾಡ್ಕೊಂಡಿದ್ರ? ಹೌದು, ರಿಯಾಸಸ್ ಎಲ್ಲ ನಡೀತಿತ್ತು ಶೂಟ್ಸ್ಗಿಂತ ಮುಂಚೆ. ಸೊ ಅದರಿಂದ ನಮಗೂ ಕೂಡ ಈಸಿ ಆಯಿತು. ಈಗ ಡೈರೆಕ್ಟರು ನಿಮ್ಮನ್ನು ನಂಬಿ ಅಂದರೆ ಲೈಕ್ ನಿಮ್ಮನ್ನು ನಂಬಿ ಒಂದು ಆ ಒಂದು ಕ್ಯಾರೆಕ್ಟ್ರು ಅನ್ನೋದು ಭಾಳ ಚೆನ್ನಾಗಿದೆ, ಚೆನ್ನಾಗಿ ಬಿಲ್ಡ್ ಆಗಿದೆ ಕೂಡ. ಸೊ ಅದನ್ನು ನಿಮ್ಮನ್ನು ನಂಬಿಕೆಯಿಂದ ನಿಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆಯಿಂದ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅದೇ ಹೇಳಬೇಕಂದ್ರೆ ಅವಾಗಲೇ ಹೇಳಿದೆ, ನಾನು ಈಗಲೂ ಸರಿಗೆ ತುಂಬ ಸತಿ ಕೇಳ್ತೀನಿ, ನಿಜವಾಗ್ಲೂ ನನಗೆ ಮಾಡೋಕ್ಕಾಗುತ್ತಾ ಸರ್ ಅಂದಾಗ, ನಿನ್ನ ಕೈಲಿ ಆ ಕೆಪಾಸಿಟಿ ಇದೆ, ನೀನು ಮಾಡ್ತೀಯ ನಂಗೆ ಗೊತ್ತು, ನೀನು ಮಾಡು ಅಂತ ಹೇಳಿ ಸರ್ ನನಗೆ ತುಂಬ ಪುಷಪ್ ಮಾಡಿದ್ರು. ಸೊ ಅದರಿಂದ ನನಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬಂತು ಮಾಡೋಕ್ಕಾಗುತ್ತೆ ಅಂತ. ನಮ್ಮ ಪ್ರೇಕ್ಷಕರಿಗೆ ಇತ್ತೀಚಿನ ದಿನಮಾನಗಳಲ್ಲಿ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ, ಆದರೆ ಮೌಟಾಕ್ಸ್ ಅನ್ನೋದು ಮತ್ತು ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಸೊ ಇದರ ಮುಖಾಂತರ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಪ್ರೇಕ್ಷಕರಿಗೆ? ನಮ್ಮ ಮಗಳೇ ಮೂವಿ ಒಂದು ಕಂಟೆಂಟ್ ಇರೋ ಮೂವಿ, ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಇರುವಾಗ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅದರಿಂದ ಮಕ್ಳಿಗೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋ ಒಂದು ಮೆಸೇಜಿಂದ ಕೊಡೋದಕ್ಕೆ ಬಂದಿದ್ದೀವಿ ನಾವು. ಸೊ ಅದರಿಂದ ಈ ಒಂದು ಮೂವಿನ ಎಲ್ಲರೂ ನೋಡಿ, ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಕೇಳ್ಕೊಂಡಿದ್ದೀವಿ, ಯಾಕಂದರೆ ಇಂಥ ಒಂದು ಕಂಟೆಂಟ್ ಇರೋ ಮೂವಿನ ಮಿಸ್ ಮಾಡಿದ್ದೀವಿ. ಕನ್ನಡ ಇಂಡಸ್ಟ್ರಿಲಿ ಇನ್ಸ್ಪೈರ್ ಅಂದರೆ ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಫ್ಯಾನೇ ಅಪ್ಪು ಸರನೇ ಅವರೇ, ತುಂಬ ಮಿಸ್ ಮಾಡ್ಕೊಳ್ತೀವಿ ಸರ್. ಅಂದರೆ ಎಷ್ಟೋ ಜನರ ಮನಸ್ಸು ನೊಂದಿರುತ್ತೆ ಈಗ ಅವರು ಇಲ್ಲ ಅಂದರೆ, ಬಟ್ ಅಂದ್ಕೊಂತೀವಿ ನಾವು ಇಲ್ಲ ಅಂತ, ಅವ್ರು ನಮ್ಮ ಕಣ್ಣಿಂದ ದೂರ ಆಗಿದ್ದಾರೆ ಹೊರತು ಮನಸ್ಸಲ್ಲಿ ಯಾವಾಗಲೂ ಸದಾ ಇದ್ದೇ ಇರ್ತಾರೆ. ಮೀಟ್ ಆಗಿಲ್ಲ ಸರ್. ಹೌದು, ನಾನು ಇವಾಗ 10th ಓದ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.